ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಟಕ್ಕರ್ ಅನ್ನು ಕೊಡ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮುಖಾಂತರವಾಗಿ ಶಕ್ತಿ ಪ್ರದರ್ಶನಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಾಯಕರು ಪಾದಯಾತ್ರೆಯ ಮುಖಾಂತರವಾಗಿ ಸರ್ಕಾರಕ್ಕೆ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಅವರಿಗೆ ಟಕ್ಕರ್ ಕೊಡಬೇಕು ಅಂತ ಇವತ್ತು ಕಾಂಗ್ರೆಸ್ ಕೂಡ ಮೈಸೂರಿನಲ್ಲಿ ಸಿಎಂ ತವರು ಕ್ಷೇತ್ರ ತವರಿನಲ್ಲಿ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಮಹಾರಾಜ ಕಾಲೇಜು ಮೈದಾನದಲ್ಲಿ ಈ ಒಂದು ಸಮಾವೇಶ ನಡೆಯುತ್ತೆ. ಜಿಲ್ಲೆ ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಮಂದಿ. ಈಗಾಗಲೇ 1125 KSRTC 400 ಖಾಸಗಿ ಬಸ್ಗಳ ಬುಕಿಂಗ್ ಕೂಡ ಆಗಿದೆ. ಕಾಂಗ್ರೆಸ್ ಸಮಾವೇಶದಲ್ಲಿ ಮೈತ್ರಿ ವಿರುದ್ಧ ಘರ್ಜಿಸಲಿದ್ದಾರೆ ಸಿಎಂ. ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಸೇರಿ ಹಲವರು ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ಮುಖಾಂತರವಾಗಿ ಕಾಂಗ್ರೆಸ್ಗೆ ಶಕ್ತಿ ಪ್ರದರ್ಶನ ಅಂತ ಮಾಡ್ತಾ ಇದೆ. ಆದರೆ ಅದೆಲ್ಲದಕ್ಕೂ ಇವತ್ತು ಉತ್ತರ ಕೊಡುವಂಥ ನಿಟ್ಟಿನಲ್ಲಿ ಸಿಎಂ ಕ್ಷೇತ್ರದಲ್ಲಿಯೇ ಜನಾಂದೋಲನ ಸಮಾವೇಶವನ್ನು ನಡೆಸ್ತಾ ಇರೋದು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನರನ್ನು ಸೇರಿಸೋದ್ರ ಮುಖಾಂತರವಾಗಿ ನಮ್ಮ ವರ್ಚಸ್ಸು ಯಾವುದೇ ಕಾರಣಕ್ಕೂ ಯಾವತ್ತೂ ಕಮ್ಮಿ ಆಗಲ್ಲ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಾಗಿದೆ. ಅದು ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರಿಗೆ ಪ್ಲಸ್ ಹೈಕಮಾಂಡ್ಗೂ ಕೂಡ. ನೀವೇನೇ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ. ಮೊದಲು ನಮ್ಮ ವರ್ಚಸ್ ಹೇಗಿತ್ತೋ ಹಾಗೆ ಈಗಲೂ ಕೂಡ ಇದೆ, ಮುಂದೇನೂ ಇರುತ್ತೆ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು. ಯಾಕಂದರೆ ಈ ಮೂಡ ಹಗಣ ಅನ್ನುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನು ಹೇಗಾದರೂ ಮಾಡಿ ಮುಜುಗರಕ್ಕೆ ಒಳಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪ್ಲ್ಯಾನ್ ಮಾಡ್ಕೊಂಡಿರೋದು. ಆದರೆ ಸುಮಾರು 50 ವರ್ಷಗಳ ಸುದೀರ್ಘ ರಾಜಕೀಯ ಭವಿಷ್ಯದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಯಾವತ್ತೂ ಯಾವುದೇ ರೀತಿಯಾದಂಥ ಕಪ್ಪು ಚುಕ್ಕಿ ಇರಲಿಲ್ಲ. ಹಾಗಾಗಿ ಆ ಕ್ಲೀನ್ ಇಮೇಜನ್ನು ಹಾಗೆ ಉಳಿಸ್ಕೊಳ್ಳೋದಕ್ಕೆ ಮತ್ತು ಯಾರೇನೇ ಹೇಳಿದರೂ ನನ್ನ ವರ್ಚಸ್ಸು ಕಮ್ಮಿ ಆಗೋದಿಲ್ಲ ಅಂತ ತೋರಿಸ್ಲಿಕ್ಕೆ ಹೈಕಮಾಂಡ್ಗೂ ಒಂದು ಸಂದೇಶ ರವಾನೆ ಆಗಬೇಕು ಮತ್ತು ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರಿಗೂ ಒಂದು ಸಂದೇಶ ರವಾನೆ ಆಗಬೇಕು. ಅದಲ್ಲದೇ ಸಿಎಂ ತವರು ಇದು ಮೈಸೂರು, ಇಲ್ಲಿಯೇ ಶಕ್ತಿ ಪ್ರದರ್ಶನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಕಲ ರೀತಿಯಾದಂಥ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ. ಸ್ಥಳೀಯ ಕಾಂಗ್ರೆಸ್ನ ನಾಯಕರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಾಯಕರುಗಳಿಗೆ ಟಾಸ್ಕನ್ನು ನೀಡಲಾಗಿತ್ತು. ನೀವು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಬೇಕು ಅಂತ. ಈ ಮುಖಾಂತರವಾಗಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇರೋದು. ನೋಡಿ, ಈ ಹಿಂದೆನೂ ಕೂಡ ಕೆಲವೊಂದಷ್ಟು ಸಮಾವೇಶಗಳನ್ನು ಸಿದ್ದರಾಮಯ್ಯನವರು ಮಾಡಿದರು ಚಿತ್ರದುರ್ಗ ದಾವಣಗೆರೆ ಈ ಭಾಗಗಳಲ್ಲಿ. ಅಹಿಂದ ಸಮಾವೇಶ ಆಗಿರ್ಬೋದು, ಕುರುಬ ಸಮುದಾಯದ ಸಮಾವೇಶ ಆಗಿರ್ಬೋದು, ಈ ಎಲ್ಲ ಸಮಾವೇಶಗಳಲ್ಲೂ ಮತ್ತು ಸಿದ್ದರಾಮಯ್ಯನವರ ಜನ್ಮದಿನ ಅಂತ ಒಂದು ಸೆಲೆಬ್ರೇಷನ್ ಮಾಡಿದರು. ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದರು. ಆ ಮುಖಾಂತರವಾಗಿ ಇಡೀ ದೇಶಕ್ಕೆ, ಅದರಲ್ಲೂ ಹೈಕಮಾಂಡ್ಗೆ, ಬಿಜೆಪಿಗೂ ಮತ್ತು ಕಾಂಗ್ರೆಸ್ಗೂ ಕೂಡ ಸಿದ್ದರಾಮಯ್ಯ ಅಂದರೆ ಏನು, ಅವರ ವರ್ಚಸ್ ಅಂದರೆ ಏನು, ಜನ ಬೆಂಬಲ ಹೇಗಿದೆ, ಅವರ ಪ್ರಖ್ಯಾತತೆ ಹೇಗಿದೆ ಅನ್ನೋದ್ರ ಬಗ್ಗೆ ಜನರನ್ನು ಸೇರಿಸೋದ್ರ ಮುಖಾಂತರವಾಗಿ ಒಂದು ಮೆಸೇಜನ್ನು ಪಾಸ್ ಮಾಡಿದ್ರು. ಇವತ್ತು ಕೂಡ ಅದೇ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಮೈಸೂರಿನಲ್ಲೇ ನೀವೇನೇ ಮಾಡಿದ್ರು, ಎಷ್ಟೇ ಕಿಲೋಮೀಟರ್ ನೆಡಿದ್ರೂ, ಎಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದ್ರೂ ನನ್ನ ವರ್ಚಸ್ಸು ಕಮ್ಮಿ ಆಗೋದಿಲ್ಲ ಅಂತ ಒಂದು ಮೆಸೇಜನ್ನು ಸಿದ್ದರಾಮಯ್ಯನವರು ಪಾಸ್ ಮಾಡಬೇಕಾದಂಥ ಅನಿವಾರ್ಯತೆ ಸದ್ಯ ಆಗ್ತಿರುವಂಥ ಬೆಳವಣಿಗೆಯಲ್ಲಿ ಕಂಡು ಬರ್ತಾ ಇದೆ. ಆ ಕೆಲಸಕ್ಕೆ ಇದೀಗ ಸಿದ್ದರಾಮಯ್ಯನವರು ಮುಂದಾಗ್ತಾ ಇರೋದು. ಕಾಂಗ್ರೆಸ್ನ ಅನೇಕ ನಾಯಕರುಗಳು ಎಲ್ಲರೂ ಒಂದಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ. ಪುನೀತ, ಇವತ್ತು ಜನಾಂದೋಲನ ಸಮಾವೇಶ, ಒಂದು ರಾಜ್ಯದಲ್ಲಿರುವಂಥ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೂ ಕೂಡ ತಮ್ಮ ಶಕ್ತಿಗೇನು ಅಂತ ಪ್ರದರ್ಶನ ಮಾಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗೂ ಪ್ಲಸ್ ಸಿದ್ದರಾಮಯ್ಯನವ್ರಿಗೂ ಈಗಿದೆ. ಜೊತೆಗೆ ಹೈಕಮಾಂಡ್ಗೂ ಕೂಡ ತಮ್ಮ ವರ್ಚಸ್ಸಿಗೇನು ಅನ್ನೋಂಥ ತೋರಿಸಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಈ ಜನಾಂದೋಲನ ಕಾರ್ಯಕ್ರಮಕ್ಕೆ ಎಷ್ಟೆಲ್ಲ ಸಿದ್ಧತೆ ನಡೆದಿದೆ, ಇವತ್ತಿನ ಇಡೀ ಸಮಾವೇಶದ ಹೈಲೈಟ್ ಏನು ಅಂತ. ಹೌದು ನೀತಿ, ಇದು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಒಂದು ಶಕ್ತಿ ಪ್ರದರ್ಶನ ಅಂತಾನು ಕೂಡ ಹೇಳ್ಬಹುದು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಇರಬಹುದು, ಜೊತೆಗೆ ಕಾಂಗ್ರೆಸ್ ನಲ್ಲಿ ಇರತಕ್ಕಂಥ ಕೆಲ ನಾಯಕರುಗಳಿರಬಹುದು, ಅವರು ಸೇರಿದಂತೆ ದೋಸ್ತಿ ನಾಯಕರಿಗೆ ಈಗ ಏನು ಮೂಡ ವಿಚಾರವಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಗಾಗಿ ಒತ್ತಾಯ ಮಾಡೋದ್ರ ಮುಖಾಂತರ ಪಾದಯಾತ್ರೆಯನ್ನ ಮಾಡ್ತಾ ಇರತಕ್ಕಂತ ದೋಸ್ತಿ ನಾಯಕರೇನಿದ್ದಾರೆ, ಇವರೆಲ್ಲರಿಗೂ ಕೂಡ ಟಕ್ಕರನ್ನ ಕೊಡ್ಲಿಕ್ಕೆ ಅವರ ಸಾಮರ್ಥ್ಯ ಏನಿದೆ ಅದನ್ನ ತೋರ್ಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಈಗ ಒಂದು ಜನಾಂದೋಲನ ಕಾರ್ಯಕ್ರಮವನ್ನ ಮೈಸೂರಿನಲ್ಲಿ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೆ
ಸುಮಾರು ಲಕ್ಷಕ್ಕೂ ಹೆಚ್ಚು ಜನರನ್ನ ಸೇರಿಸುವ ಮುಖಾಂತರ, ಜೊತೆಗೆ ಈಗಾಗಲೇ ಏನು ಸಂಪೂರ್ಣವಾದಂತಹ ಸಿದ್ಧತೆಯನ್ನ ಸ್ವತಃ ಮುಖ್ಯಮಂತ್ರಿಗಳೇ ಮೈಸೂರಿನಲ್ಲಿ ತಮ್ಮ ತವರು ಜಿಲ್ಲೆಯಲ್ಲಿ ಉಳಿದುಕೊಳ್ಳುವ ಮುಖಾಂತರ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ. ಲಕ್ಷ ಲಕ್ಷ ಜನರನ್ನ ಸೇರಿಸುವ ಮುಖಾಂತರ ಎದುರಾಳಿ ಪಕ್ಷಗಳಿಗೆ ತಮ್ಮ ಸಾಮರ್ಥ್ಯ ಏನಿದೆ, ಜೊತೆಗೆ ಈ ಮೂಡಾ ವಿಚಾರವಾಗಿ ಆರೋಪಗಳಿದ್ದಾವೆ ಎಲ್ಲದಕ್ಕೂ ಕೂಡ ತಕ್ಕ ಉತ್ತರಗಳನ್ನು ಕೊಡ್ಲಿಕ್ಕೆ ಈ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಸಮಾವೇಶದ ಸಿದ್ಧತೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಏನು 4,000 ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ಬೃಹತ್ ಸಮಾವೇಶ ಇದೆ. ಈ ಒಂದು ಸಮಾವೇಶಕ್ಕಾಗಿ ಈಗಾಗಲೇ ಏನು ಕಾಂಗ್ರೆಸ್ನ ಎಲ್ಲ ಸಚಿವರುಗಳಿರ್ಬಹುದು, ಶಾಸಕರುಗಳಿರ್ಬಹುದು, ಜೊತೆಗೆ ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಈ ಭಾಗದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಶಾಸಕರುಗಳೇನಿದ್ದಾರೆ ಹೆಚ್ಚು ಹೆಚ್ಚು ಜನರನ್ನ ಕರೆತರುವಂತಹ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಸರ್ಕಾರಿ ಅಂದ್ರೆ 1,125 KSRTC ಬಸ್ಗಳನ್ನ ಜನರನ್ನ ಕರೆತರಲಿಕ್ಕೆ ಏನು ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು, ಜೊತೆಗೆ 400 ಹೆಚ್ಚು ಖಾಸಗಿ ಬಸ್ಗಳನ್ನು ಕೂಡ ವ್ಯವಸ್ಥೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ರಾಜ್ಯದ ಮೂಲೆ ಮೂಲದಿಂದಲೂ ಕೂಡ ಮುಖ್ಯಮಂತ್ರಿಗಳ ಅಭಿಮಾನಿಗಳು ಈಗಾಗಲೇ ತಮ್ಮ ತಮ್ಮ ವಾಹನಗಳಲ್ಲಿ ಮೈಸೂರಿನತ್ತ ಮುಖ ಮಾಡಿರ್ತಕ್ಕಂಥದ್ದು. ಸುಮಾರು 11 ವೇಳೆಗೆ ಈ ಒಂದು ಸಮಾವೇಶ ಆಯೋಜನೆ ಆಗುತ್ತೆ. ಹೀಗಾಗಿ ವೇದಿಕೆ ಮುಂಭಾಗದಲ್ಲಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸಮಾವೇಶದ ಮುಖಾಂತರ ಏನು ಮುಖ್ಯಮಂತ್ರಿಗಳು ತಮ್ಮ ಬರ್ತ್ಡೇಯ ಸಂದರ್ಭದಲ್ಲಿ 75ರ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅವರ ಒಂದು ಅಭಿಮಾನ ಇತ್ತು, ಜೊತೆಗೆ ಅವರ ಸಾಮರ್ಥ್ಯ ಎಷ್ಟರ ಮಟ್ಟಿಗಿತ್ತು ಅದನ್ನು ತೋರ್ಪಡಿಸುವಂತಹ ಒಂದು ಕೆಲಸವನ್ನು ಏನ್ ಮಾಡಿದ್ರು, ಅದೇ ಮಾದರಿಯಲ್ಲಿ ಈಗ ಅವರ ಮೇಲೆ ಬಂದಿರತಕ್ಕಂತಹ ಮೂಡಾ ಆರೋಪಗಳಿರ್ಬಹುದು, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರತಕ್ಕಂತಹ ವಾಲ್ಮೀಕಿ ಹಗರಣ ಇರ್ಬಹುದು, ಇದೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ, ಜೊತೆಗೆ ಎದುರಾಳಿ ಪಕ್ಷದಲ್ಲಿ ಈಗ ರಾಜೀನಾಮೆಗಾಗಿ ಒತ್ತಾಯ ಮಾಡ್ತಾ ಇರತಕ್ಕಂತಹ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿರ್ಬಹುದು, ಜೊತೆಗೆ BJPಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿರ್ಬಹುದು ಸೇರಿದಂತೆ ಇವರೆಲ್ಲರೂ ಸೇರಿದಂತೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರಿರ್ಬಹುದು, ಇವರೆಲ್ಲರಿಗೂ ಕೂಡ ತಕ್ಕ ಉತ್ತರವನ್ನು ಕೊಡೋದ್ರ ಜೊತೆಗೆ ಇಲ್ಲಿ BJP ಮತ್ತೆ ಕಾಂಗ್ರೆಸ್ JDS ನ ನಾಯಕರುಗಳೇನಿದ್ದಾರೆ ಅವರ ಒಂದು ಹಗರಣಗಳು ಎಷ್ಟರ ಮಟ್ಟಿಗಿದ್ದಾವೆ, ಇಲ್ಲಿ ರಾಜ್ಯಪಾಲರನ್ನ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ದುರುಪಯೋಗ ಮಾಡ್ಕೊಳ್ತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಜನರಿಗೆ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಸಾಮರ್ಥ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ಪ್ರಮುಖವಾದಂತಹ ಅಂಶವನ್ನು ಹೊಂದಿರುತ್ತೆ. ಈಗಾಗಲೇ ಉಪಮುಖ್ಯಮಂತ್ರಿಗಳು ಕೂಡ ಏನು DK ಶಿವಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸುವ ಮುಖಾಂತರ ವೇದಿಕೆಯಲ್ಲಿ ಸಂಪೂರ್ಣವಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಿದ್ಧತೆಯ ಮುಖಾಂತರ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡತಕ್ಕಂಥ ಪ್ರಮೇಯವಿಲ್ಲ, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಈ ತರದ ಯಾವುದೇ ರೀತಿಯಾದಂತಹ ಚರ್ಚೆಗಳಿಲ್ಲ. ಹೀಗಾಗಿ ಜನರಿಗೆ ಸತ್ಯವನ್ನು ತಿಳಿಸುವಂತಹ ನಿಟ್ಟಿನಲ್ಲಿ, ಜೊತೆಗೆ BJP ಮತ್ತು JDS ಎಷ್ಟರ ಮಟ್ಟಿಗೆ ಕುತಂತ್ರ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಇದು ಇವರೆಲ್ಲರ ಬಂಡವಾಳವನ್ನ ಬಯಲು ಮಾಡಲಿಕ್ಕೆ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಸ್ವತಃ ಹೇಳಿರ್ತಕ್ಕಂಥದ್ದು BJP ಮತ್ತು JDS ನ ನಾಯಕರ ಹಗರಣಗಳೇನಿದ್ದಾವೆ, ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಇದೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇನೆ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಜನಾಂದೋಲನ ಸಮಾವೇಶ ಏನಿದೆ, ಇದು ಬಹಳ ಪ್ರಮುಖವಾದಂತಹ ಸಮಾವೇಶ, ಎದುರಾಳಿ ಪಕ್ಷಗಳಿಗೆ ತಕ್ಕ ಉತ್ತರವನ್ನು ಕೊಡ್ಲಿಕ್ಕೆ, ಜೊತೆಗೆ ಈಗ ಬಂದಿರತಕ್ಕಂತ ಆರೋಪಗಳೇನಿದ್ದಾವೆ ಇವೆಲ್ಲವೂ ಕೂಡ ಸುಳ್ಳುಗಳು, ಇದನ್ನ ಸಮರ್ಥನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಒಂದು ಸಮಾವೇಶವನ್ನು ಈಗ ಕರೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ 100,000 ಹೆಚ್ಚು ಜನ ಸೇರುವಂತಹ ನಿರೀಕ್ಷೆ ಇರತಕ್ಕಂಥದ್ದು, ಜನರನ್ನ ಕರೆತರಲಿಕ್ಕೆ ಸುಮಾರು 1,500 ಹೆಚ್ಚು ಬಸ್ಗಳು ಅಂದ್ರೆ KSRTC ಬಸ್, ಜೊತೆಗೆ ಖಾಸಗಿ ಬಸ್ಗಳನ್ನು ಕೂಡ ಆಯೋಜನೆ ಮಾಡತಕ್ಕಂಥ ಒಂದು ಅಂದರೆ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗಿದೆ. 50,000 ಹೆಚ್ಚು ಆಸನದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಮಾವೇಶ ಆರಂಭವಾಗಲಿದೆ. ಎದುರಾಳಿ ಪಕ್ಷಗಳು ಈಗಾಗಲೇ ಏನು ಪಾದಯಾತ್ರೆಯ ಮುಖಾಂತರ ಮೈಸೂರಿಗೆ ಬರ್ತಾ ಇರುವಂತಹ BJPಯ ನಾಯಕರು, ಜೊತೆಗೆ JDS ನಾಯಕರು ಏನಿದ್ದಾರೆ, ಇವರು ನಾಳೆ ಇದೇ ವೇದಿಕೆಯಲ್ಲಿ ಸಮಾವೇಶವನ್ನ ಮಾಡ್ತಾರೆ ಏನು ಮುಖ್ಯಮಂತ್ರಿಗಳ ರಾಜೀನಾಮೆಗಾಗಿ. ಆ ಒಂದು ರಾಜೀನಾಮೆಗೆ ಒತ್ತಾಯಿಸುತ್ತಿರುವಂತಹ ರಾಜಕೀಯ ನಾಯಕರು ಏನು ಎದುರಾಳಿ ಪಕ್ಷದ ರಾಜಕೀಯ ನಾಯಕರುಗಳೇನಿದ್ದಾರೆ, ಇವರೆಲ್ಲರ ಬಂಡವಾಳಗಳನ್ನ ಬಯಲು ಮಾಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ನಾಯಕರು ಈ ಒಂದು ಜನಾಂದೋಲನ ಕಾರ್ಯಕ್ರಮದ ಮುಖಾಂತರ ಅವ್ರಿಗೆ ಟಕ್ಕರನ್ನು ಕೊಡ್ಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗಾಗಿ.